ಕನ್ನಡ ಕನ್ನಡ ರಾಜ್ಯೋತ್ಸವದ 67ನೇ ಕನ್ನಡ ರಾಜ್ಯೋತ್ಸವದ ಹೃದಯಪೂರ್ವಕವಾಗಿರುವಂಥ ಶುಭಾಶಯಗಳನ್ನು ಸಮಸ್ತ ಕನ್ನಡ ನಾಡಿನ ಜನತೆಗೆ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇವತ್ತು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಸಂಭ್ರಮದಿಂದ ನಾವೆಲ್ಲ ಆಚರಣೆ ಮಾಡ್ತಾಯಿದ್ದೇವೆ. ಈ ಆಚರಣೆಗೆ ಉಳಿಯದೇ ಇವತ್ತು ಬದುಕಿನ ಪ್ರತಿಯೊಂದು ಅಂಗಗಳಲ್ಲಿ ಕನ್ನಡದ ಡಿಮ್ ಬಾರಿಸಬೇಕು. ಕನ್ನಡಿಗರಿಗೆ ಶಿಕ್ಷಣ, ಉದ್ಯೋಗ ಮತ್ತು ಎಲ್ಲ ರಂಗದಲ್ಲಿ ಮುಂದೆ ಬರೋದಕ್ಕೆ ನಮ್ಮ ಸರ್ಕಾರ 10 ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದೆ. ಅದರ ಹೆಚ್ಚಿನ ಒಂದು ಲಾಭವನ್ನು ಕನ್ನಡಿಗರು ತೆಗೆದುಕೊಂಡು ವಿಶೇಷವಾಗಿ ಯುವಕರು ಕ್ರಿಯಾಶೀಲವಾಗಿ ಮಾಡಬೇಕು ಮತ್ತು ಪ್ರತಿಯೊಬ್ಬ ಕನ್ನಡಿಗರು ಕನ್ನಡದ ಅಸ್ಮಿತೆ ಬಗ್ಗೆ, ಒಂದು ಸ್ವಾಭಿಮಾನದ ಬಗ್ಗೆ ಜಾಗೃತಿ ಮೂಡಿಸಿ ಅವ್ರು ಎಲ್ಲಾದರೂ ಇರಲಿ ಹೆಂಗಾದರೂ ಇರಲಿ ಕನ್ನಡಿಗರಾಗಿ ಇರಬೇಕೆಂದು ನಾನು ಕೇಳ್ಕೊತೀನಿ. ಸರ್ ಆಶೀರ್ವಾದಿ ಒಳಗಾದಂಥ ಹೆಣ್ಮಗು ಬಂದಿತ್ತಿಲ್ಲಿ, ಅವಳಿಗೆ ಮುಖ್ಯವಾಗಿ ಸರ್ಕಾರ ಕೆಲಸ ಬೇಕನ್ನುವಂಥದ್ದು ಒಂದು ಬೇಡಿಕೆ ಇದೆ. ನಾನು ಚೀಫ್ ಸೆಕ್ರೆಟರಿಗೆ ಆದೇಶ ಮಾಡಿದ್ದೇನೆ, ಕೂಡಲೇ ಅನುಕಂಪದ ಆಧಾರದ ಮೇಲೆ ಒಂದು ಸರ್ಕಾರಿ ಕೆಲಸವನ್ನು ಕೊಡಬೇಕು ಅಂಥೇಳಿ. ಮತ್ತು ನಾನು ಈಗ ವೈಯಕ್ತಿಕವಾಗಿ ಚೀಫ್ ಸೆಕ್ರೆಟರಿಗೆ ಮಾತಾಡ್ತೇನೆ, ಕೆಲಸ ಕೊಡುವಂಥ ವ್ಯವಸ್ಥೆ ಮಾಡ್ತೀವಿ. ಮತ್ತು ತಿಂಗಳು ತಿಂಗಳು ಬಜೆಟಲ್ಲಿ ನಾನು ಹೆಚ್ಚಿಗೆ ಮಾಡಿ 3,000 ರಿಂದ 10,000 ಮಾಡಿದ್ದೇನೆ ಆಸರೆ ಒಳಗಾದಂಥವ್ರಿಗೆ, ಅವ್ರ ಫ್ಯಾಮಿಲಿ ಕಂಡೀಷನ್ಸ್ ಎಲ್ಲ ನೋಡಿಕೊಂಡು ಅದು ಕೂಡ ಕೊಡುವಂಥದ್ದು. ಮತ್ತು ಅವರೊಂದು ಮನೆ ಕೇಳಿದ್ದಾರೆ, ಅದನ್ನು ನಾನು ವಸತಿ ಸಚಿವರ ಹತ್ರ ಮಾತಾಡಿ ಈ ಭಾಗದಲ್ಲಿ ಸುಮಾರು 40,000 ಫ್ಲ್ಯಾಟ್ಗಳೇನು ಕಟ್ತಾ ಇದ್ದಾವೆ ಬಡವ್ರಿಗಾಗಿ, ಅದರಲ್ಲೊಂದು ಕೊಡೋದಕ್ಕೆ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡಿದ್ದೇವೆ. ಇದು ಇವತ್ತು ಕನ್ನಡ ರಾಜ್ಯೋತ್ಸವ ವಿಶೇಷ ಏನು ಅಂತಂದರೆ ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಕೊಡ್ತಾಯಿದ್ದೀವಿ. ನವಂಬರ್ 1ನೇ ತಾರೀಕು ರಾಜ್ಯೋತ್ಸವ ದಿನದಂದೇ ಕೊಡಬೇಕು ಅನ್ನುವಂಥದ್ದು ನನ್ನ ಇಚ್ಛೆಯಾಗಿತ್ತು. ಯಾಕಂದರೆ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರು ಕನ್ನಡಕ್ಕಾಗಿ ತಮ್ಮ ಸಂಪೂರ್ಣ ಬದುಕನ್ನೇ ಮೀಸಲಿಟ್ಟಂಥವರು. ಕನ್ನಡದ ಬಗ್ಗೆ, ಕನ್ನಡದ ಅಸ್ಮಿತೆ ಬಗ್ಗೆ ಅವರು ಸದಾಕಾಲ ಜಾಗೃತಿ ಮೂಡಿಸಿದವರು ಮತ್ತು ಕನ್ನಡ ನಾಡಿನಲ್ಲಿ 10 ಹಲವಾರು ಪರೋಪಕಾರಿ ಕಾರ್ಯಕ್ರಮಗಳನ್ನು ಮಾಡಿ ಎಷ್ಟರ ಮಟ್ಟಿಗೆ ತಮ್ಮ ಅಂಗಾಂಗವನ್ನೇ ದಾನ ಮಾಡಿ ಇತರೆಲ್ಲರಿಗೂ ಕೂಡ ಮಾದರಿಯಾಗಿದ್ದಾರೆ. ಅವರು ತೀರಿ ಹೋದಮೇಲೆ ಲಕ್ಷಾಂತರ ಜನ ಇವತ್ತು ಕಣ್ಣನ್ನು ದಾನ ಮಾಡಿರುವಂಥದ್ದು ಒಂದು ಪ್ರೇರಣಾ ಶಕ್ತಿಯಾಗಿದ್ದಾರೆ. ಸಣ್ಣ ವಯಸ್ಸಿನಲ್ಲಿ ದೊಡ್ಡ ಸಾಧನೆ ಮಾಡಿದ್ದಾರೆ. ಅದಕ್ಕಾಗಿ ಅವರಿಗೆ ಕನ್ನಡ ರತ್ನ ಪ್ರಶಸ್ತಿಯನ್ನು, ಕರ್ನಾಟಕ ರತ್ನ ಪ್ರಶಸ್ತಿಯನ್ನು ಇವತ್ತು ಸಾಯಂಕಾಲ 4 ಗಂಟೆಗೆ ಸಾರ್ವಜನಿಕವಾಗಿ ವಿಧಾನಸಭೆ ಮೆಟ್ಟಲು ಮುಂದೆ ಕೊಡ್ತಾ ಇದ್ದೇವೆ. ಇದೊಂದು ಬಹಳ ಮಹತ್ವದ ಒಂದು ಸಮಾರಂಭ ಅಂತ ಹೇಳ್ತೀವಿ. ಪಠ್ಯಕ್ರಮದಲ್ಲೂ ಕೂಡ ಸೇರಿಸಬೇಕು ಅನ್ನುವಂಥ ಒಂದು ಮಾತುಗಳು ಕೇಳ್ಬೋದು. ಮುಂದಿನ ದಿನಗಳಲ್ಲಿ ಏನೆಲ್ಲ ಮಾಡೋಕ್ಕೆ ಸಾಧ್ಯ ಎಲ್ಲವನ್ನೂ ಮಾಡ್ತೀವಿ.